ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಇವತ್ತಿನ ಅತಿ ದೊಡ್ಡ ಸುದ್ದಿ NIA ಏಕಕಾಲಕ್ಕೆ 13 ರಾಜ್ಯಗಳಲ್ಲಿ 106 ಸ್ಥಳಗಳಲ್ಲಿ PFI ಘಟಕಗಳ ಮೇಲೆ ಮುಖ್ಯಸ್ಥರ ಮೇಲೆ ಸಂಬಂಧಪಟ್ಟಂತ ಸ್ಥಳಗಳ ಮೇಲೆ ದಾಳಿ ಮಾಡಿರೋದು ಮತ್ತು ಯಾವ ರೀತಿ ಆಕ್ರಮಣಗಳು ನಡೆದಿದ್ದಾವೆ ಅನ್ನೋದು ಒಂದೊಂದೇ ಹೊರಗಡೆ ಬರ್ತಾ ಇದೆ ದುಡ್ಡು ಸಿಗ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಎಂತ ರೋಚಕ ಪ್ಲಾನಿಂಗ್ ಆಗಿತ್ತು ಈ NIA ದಾಳಿ ಅತ್ಯಂತ ದೊಡ್ಡ ಐತಿಹಾಸಿಕ ದಾಳಿಯ ಹಿಂದೆ ಯಾವ ರೀತಿ 2-3 ತಿಂಗಳಿಂದ ಪ್ಲಾನಿಂಗ್ ನಡೆದಿದೆ ಗೃಹ ಇಲಾಖೆ ಕಡೆಯಿಂದ ಸಚಿವ ಅಮಿತ್ ಶಾ ಅವರ ಕಡೆಯಿಂದ ಯಾವ ರೀತಿ ಇನ್ಸ್ಟ್ರಕ್ಷನ್ ಇತ್ತು ಸಿನಿಮಾವನ್ನು ಮೀರಿಸುವ ರೋಚಕ ಕಹಾನಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈ ದಾಳಿಯ ಮೂಲಕ ಒಂದು ವಿಚಾರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಅತ್ಯಂತ ಯಶಸ್ವಿಯಾಗಿದೆ PFI ಅಕ್ರಮಗಳನ್ನು ಬಯಲಿಗೆಳೆಯುವಲ್ಲಿ ಸಾಕ್ಷಿ ಸಮೇತ ಈಗ NIA ದಾಳಿಯ ಮೂಲಕ ಏನೇನು ಬೇಕೋ ಆ ಸಂಘಟನೆ ಅಕ್ರಮ ಅಂತ ಸಾಬೀತು ಮಾಡೋದಕ್ಕೆ ಅದೆಲ್ಲವೂ ಕೂಡ ಸಿಕ್ಕಂತಾಗಿದೆ ಈಗ ಬ್ಯಾನ್ ಮಾಡಿ ಯಾಕೆ ಬ್ಯಾನ್ ಮಾಡ್ತಿಲ್ಲ ಬಿಜೆಪಿ ಸರ್ಕಾರ ಎರಡೂ ಕಡೆ ಇದೆ ಅಂತ ಕೇಳ್ತಾ ಇದ್ರು ಆದರೆ ಅಷ್ಟು ಸುಲಭವಾಗಿ ಅದು ಸಾಧ್ಯವಾಗ್ತಿರಲಿಲ್ಲ ಯಾಕಂದರೆ ಅದೊಂದು ಸಂಘಟನೆ ಆಗಿ ಕಾರ್ಯಾಚರಿಸ್ತಾ ಇದ್ದಿದ್ದರಿಂದಾಗಿ ಈಗ ಅದು ಅಕ್ರಮ ಅಂತ ಸಾಬೀತು ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ದಾಖಲೆಗಳು ದೊರಕ್ತಾ ಇವೆ NIA ದಾಳಿಯ ಮೂಲಕ ಹಾಗಾದರೆ ಯಾವ ರೀತಿ ಪ್ಲಾನಿಂಗ್ ಆಯಿತು ಆಗಸ್ಟ್ 29ನೇ ತಾರೀಕು ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ RA ED ಮತ್ತು NIA ಈ ರೀತಿ ಜಂಟಿ ಮೀಟಿಂಗ್ ನಡೆಯುತ್ತೆ ಅತ್ಯಂತ ಸುದೀರ್ಘವಾದಂಥ ಮಹತ್ವದ ಮೀಟಿಂಗ್ ಆಗಸ್ಟ್ 29ನೇ ತಾರೀಕು ನಡೆಯುತ್ತೆ ಯಾವ ಟಾಸ್ಕನ್ನು ಕೊಡ್ತಾರೆ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲರಿಗೂ ಅಂತ ಕೇಳಿದ್ರೆ ಜಂಟಿಯಾಗಿ ಈ ಮೂರು ಕೂಡ ಒಟ್ಟಿಗೆ ಕಾರ್ಯಾಚರಿಸಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಬರುತ್ತೆ ಯಾವ ಮಾಹಿತಿ ಆಧಾರದ ಮೇಲೆ ಗೃಹ ಇಲಾಖೆಗೆ ದೇಶದ ವಿವಿಧ ರಾಜ್ಯಗಳಿಂದ PFI ಅಕ್ರಮದ ಮೇಲೆ ಬಂದಿರುವಂತಹ ದೂರು ಒಂದಿಷ್ಟು ದಾಖಲೆ ಇದನ್ನು ಪ್ರೈಮರಿ ಎವಿಡೆನ್ಸ್ ಆಗಿ ಇಟ್ಟುಕೊಂಡು ಹುಡುಕಾಡಿ ಜಾಲಾಡಿ ರೆಡಿ ಮಾಡಿ ರಿಪೋರ್ಟನ್ನು ಯಾವ ರೀತಿ ದಾಳಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂರು ಅಂದರೆ RA ED ಮತ್ತು NIA ಜಂಟಿಯಾಗಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಆಗಸ್ಟ್ 29ನೇ ತಾರೀಕು ಬರುತ್ತೆ ಅಮಿತ್ ಶಾ ಅವರ ಕಡೆಯಿಂದ ಅದಾದ ಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಅತಿ ದೊಡ್ಡ ಮೀಟಿಂಗ್ ಅತ್ಯಂತ ಸುದೀರ್ಘ ಅವಧಿಯ ಮೀಟಿಂಗ್ ಅಜಿತ್ ದೋವಲ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ದೇಶದ ಪ್ರಧಾನಿಗಳ ಜೊತೆ ನಡೆಯುತ್ತೆ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ನೆನಪು ಮಾಡ್ಕೊಳ್ಬಹುದು ಭಯೋತ್ಪಾದನೆನ ಬೇರೆ ರೀತಿಯಲ್ಲಿ ದೇಶದ ಒಳಗಡೆ ವಿದೇಶಿ ಕೆಲ ದುಷ್ಟಶಕ್ತಿಗಳು ಮಾಡ್ತಾ ಇವೆ ದೇಶದ ಒಳಗಡೆನೇ ಅಂಥದ್ದು ರೂಪಿತ ಆಗ್ತಿದೆ ಸ್ಥಳೀಯವಾಗಿ ಏನೇನು ಇಶ್ಯೂ ಇದೆಯೋ ಅದರ ಮೂಲಕ ಅದನ್ನೇ ಅಸ್ತ್ರ ಮಾಡಿಕೊಂಡು ಭಯೋತ್ಪಾದನೆಯ ಬೇರನ್ನು ಗಟ್ಟಿ ಮಾಡುವಂತಹ ಕೆಲಸ ವಿದೇಶಿ ಶಕ್ತಿಗಳಿಂದ ಆಗ್ತಿದೆ ಅಂತ ಆ ಅರ್ಥದ ಹೇಳಿಕೆಯನ್ನು ಕೊಟ್ಟಿದ್ದರು ಮೋದಿಯವ್ರ ಜೊತೆ ಸುದೀರ್ಘವಾದ ಮಾತುಕತೆ ನಡೆಯುತ್ತೆ ಇದಾದ ಮೇಲೆ ಕೆಲ ದಿನಗಳ ಕಾಲ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಈ ಮೂರು ಏಜೆನ್ಸಿಗಳು ಮಾಡಿಕೊಳ್ತವೆ ಈಗ 13 ರಾಜ್ಯಗಳಲ್ಲಿ 106 ಸ್ಥಳಗಳಲ್ಲಿ ಅಟ್ ಅ ಟೈಮ್ ಐತಿಹಾಸಿಕ ಹಿಂದೆಂದೂ ಕಂಡರಿಯದಂಥ NIA ದಾಳಿ PFI ಮುಖ್ಯಸ್ಥರು ಕಚೇರಿಗಳು ಬೇರೆ ಬೇರೆ ಘಟಕಗಳು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಮುಖರ ಮೇಲೆ ಈಗ ದಾಳಿಯಾಗಿದೆ NIAಯಿಂದ ಇದನ್ನು ರಾಜಕೀಯ ಪ್ರೇರಿತ ಮಗದೊಂದು ಏನೇ ಹೇಳ್ತಾ ಇದ್ರು ದಾಖಲೆಗಳು ಮಾತಾಡ್ತವೆ ಅದರ ದಾಖಲೆಗಳು ಏನು ಸಿಗ್ತಾವೋ ಅದರ ಆಧಾರದ ಮೇಲೆ ಮುಂದೆ ಕ್ರಮ ಆಗುತ್ತೆ ಯಾವುದು ಒಂದೇ ಸಲಕ್ಕೆ ದಾಳಿ ಆದ ತಕ್ಷಣ ಎಲ್ಲ ಆಗಿ ಹೋಯಿತು ಅಂತ ಹೇಳೋಕ್ಕಾಗಲ್ಲ ದಾಳಿ ಸಂದರ್ಭ ಸಿಕ್ಕಂತಹ ದಾಖಲೆಗಳ ಆಧಾರದ ಮೇಲೆ ಮುಂದೆ ಏನೇನಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ನೋಡಿ ಈಗ ಎಷ್ಟೊಂದು ಕೇಸಲ್ಲಿ PFI SDPI ಅಂತ ಹೆಸರು ಕೇಳಿ ಬರ್ತಾ ಇತ್ತು ಒಂದು ಕೊಲೆ ಆಗಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಲಿ ಅದು ಶಿವಮೊಗ್ಗ ಹರ್ಷ ಕೊಲೆ ಅಥವಾ ಪ್ರವೀಣ್ ಹತ್ಯೆ ಇಂಥ ಎಷ್ಟೇ ಕೇಸ್ಗಳನ್ನು ನಾವು ನೋಡೋದಕ್ಕೆ ಹೋದರೂ ಅಲ್ಲಿ PFI SDPI ಲಿಂಕ್ ಸಿಗ್ತಾ ಇತ್ತು ಇತ್ತೀಚೆಗಿನ ಹಲವಾರು ಕೇಸ್ಗಳನ್ನು ನಾವು ಅಧ್ಯಯನ ಮಾಡಿದ್ರೆ CIA ಅಂತ ಬಂದಾಗ ಯಾವ ರೀತಿ ಪ್ರೊಟೆಸ್ಟ್ ಆಯಿತು ಮಂಗಳೂರು ಕರಾವಳಿ ಭಾಗದಲ್ಲಿ ಕಲ್ಲು ತೂರಾಟ ಅಲ್ಲಿನ ಜನರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು ಹಾಗೆ ಬೆಂಗಳೂರಲ್ಲಿ ಯಾರೋ PFI ಕಾರ್ಯಕರ್ತ ಸಂಬಂಧಪಟ್ಟವರು ಅರೆಸ್ಟ್ ಆದರೆ ಅಲ್ಲಿ ಜೋರಾಗಿ ಗಲಾಟೆ ಆಗೋದು ಇಂಥದ್ದು ಬಹಳಷ್ಟು ನಡೀತಾವೆ ಮತ್ತು ಬಹಳಷ್ಟು ಕೇಸಲ್ಲಿ PFI ಲಿಂಕ್ ಸಿಕ್ಕಿದೆ ಬಟ್ ಬ್ಯಾನ್ ಮಾಡಿ ಅಂದರೆ ಅದು ಸಾಧ್ಯವಾಗ್ತಿರಲಿಲ್ಲ ಇಷ್ಟೆಲ್ಲ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಈಗ ಅಡಿ ಚಹಳಿ ಗಲಾಟೆ ಅಲ್ಲೂ ಕೇಳಿಬಂತು, ಪಾದರಾಯನಪುರ ಗಲಾಟೆ ಅಲ್ಲೂ PFI ಲಿಂಕ್ ಕೊನೆಗೆಲ್ಲೋ ಒಂದು ಕಡೆ ಸೇರ್ಕೊಳ್ಳುತ್ತೆ. ಇಷ್ಟೆಲ್ಲ ನಡೆಸೋದಕ್ಕೆ ಯಾರು ಶಕ್ತಿ ತುಂಬ್ತಾ ಇರೋದು, ಆರ್ಥಿಕವಾಗಿ ಬಲ ತುಂಬ್ತಿರೋದು ಯಾರು ಅನ್ನೋದಂತಹ ಪ್ರಶ್ನೆ ಅಲ್ವಾ. ಈಗ ಅದರ ಸಂಪೂರ್ಣ ಡೀಟೇಲ್ ಸಿಗ್ತಾ ಇದೆ ನೋಡಿ ದಾಳಿಯಲ್ಲಿ. ಯಾವ ರೀತಿ ವಿದೇಶದಿಂದ ಹಣ ಸಂದಾಯ ಆಗ್ತಿತ್ತು ಅಂತ ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಸಂಘಟನೆಗೇ ಕೋಟಿ ಕೋಟಿಗಟ್ಟಲೆ ಹಣ ಬಂದುಬಿಟ್ರೆ ಅನುಮಾನ ಬರುತ್ತೆ, ಈಸಿಯಾಗಿ ಅದು ದಾಖಲಾಗುತ್ತೆ. ಆದರೆ ವಿದೇಶದಲ್ಲಿ ನೆಲೆಸಿರುವಂಥ, ವಿದೇಶಕ್ಕೆ ಕೆಲಸದ ಪ್ರಯುಕ್ತ ತೆರಳಿರ್ತಾರಲ್ವ, ಅಲ್ಲೇ ಉಳ್ಕೊಂಡಿರ್ತಾರಲ್ವ, ಅಂಥವರ ಅಕೌಂಟ್ ಮೂಲಕ ಅವರ ಫ್ಯಾಮಿಲಿಗೆ ದುಡ್ಡು ಕಳಿಸುವ ರೀತಿಯಲ್ಲಿ ಬಿಡಿಬಿಡಿಯಾಗಿ ಇಷ್ಟಿಷ್ಟೇ ಅಮೌಂಟ್ ಅಂತ ಕಳಿಸಲಾಗ್ತಾ ಇತ್ತು. ಹಾಗೆ ಯಾರಿಗೂ ಅನುಮಾನ ಬರಲ್ಲ. 1 ಲಕ್ಷ 10 ಲಕ್ಷ ಕಳಿಸಿದ್ರು ಯಾರು ಕೇಳೋದಕ್ಕಾಗಲ್ಲ, ಮನೆಯವ್ರಿಗೆ ದುಡ್ಡು ಕಳಿಸಿದ್ದಾರೆ ಖರ್ಚಿಗೆ ಬೇಕಲ್ವ ಅಂತ. ಈ ರೀತಿ ಆ ಹೆಸರಿನ ವ್ಯಕ್ತಿಯೇ ಇಲ್ಲ ಅಂತಹ ಬೋಗಸ್ ಅಕೌಂಟ್ಗಳೇ ಎಷ್ಟೋ ನೂರಾರು ಸಂಖ್ಯೆಯಲ್ಲಿದ್ದಾವೆ. 2006 ಹೆಚ್ಚು ಕಡಿಮೆ ಆ ಸಂಖ್ಯೆ 2000ಕ್ಕೂ ಹೆಚ್ಚಿನ ಸಂಖ್ಯೆಯ ಅಕೌಂಟ್ ಟ್ರಾನ್ಸಾಕ್ಷನ್ಗಳಾಗಿವೆ. ₹5 ಹಿಡಿದು ಟ್ರಾನ್ಸಾಕ್ಷನ್ ಆಗಿದೆ, ಅನುಮಾನ ಬರಬಾರ್ದು. ಚಿಕ್ಕ ಪುಟ್ಟ ಅಮೌಂಟ್ಗಳು ಮೊದಲು ಟ್ರಾನ್ಸಾಕ್ಷನ್ ಆಗಿರುತ್ತೆ, ಎಷ್ಟೋ ಅಕೌಂಟ್ಗಳ ಮೂಲಕ ಆಗಿರುತ್ತೆ. ಈ ರೀತಿ ಬಹಳ ಪ್ಲ್ಯಾನ್ಡ್ ಆಗಿ ಟ್ರಾನ್ಸಾಕ್ಷನ್ ಆಗಿದೆ. ಮತ್ತು ಸ್ಥಳೀಯವಾಗಿ ದಾನಿಗಳು ಅನ್ನೋ ರೂಪದಲ್ಲಿ 600 ಅಕೌಂಟ್ಗಳು, ಅಂದರೆ 600 ಜನ ಸಿಕ್ಕಿದ್ದಾರೆ. ಈ ಥರ ಈ ಸಂಘಟನೆಗೆ ದುಡ್ಡು ಕಾಸು ದಾನಿಗಳು ಅಂತ ಅವ್ರನ್ನ ಗುರುತಿಸಲಾಗಿದೆ. ಹೊರಗಡೆಯಿಂದ ಬರ್ತಾ ಇದ್ದ ಅಮೌಂಟು ಎಲ್ಲವೂ ಕೂಡ ಕುಟುಂಬಸ್ಥರಿಗೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಬೋಗಸ್ ಅಕೌಂಟ್ಗಳನ್ನು ಕೂಡ ಸೃಷ್ಟಿಸಿ, ಆ ವ್ಯಕ್ತಿಯೇ ಇಲ್ಲದಿದ್ದರೂ ಅವರ ಹೆಸರಲ್ಲೂ ಕೂಡ ಒಂದು ಖಾತೆ ಇರುತ್ತೆ. ಆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಅನುಮಾನ ಬರದಂತೆ ಜಾಲವನ್ನು ಹೆಣೆಯಲಾಗಿತ್ತು ಅನ್ನೋದೀಗ ಬಟಾ ಬಯಲಾಗ್ತಾ ಇದೆ ಈ ಅತಿ ದೊಡ್ಡ NIA ದಾಳಿಯ ಮೂಲಕ. ಸೊ ಇದರಲ್ಲಿ ಗೊತ್ತಾಗ್ತಿರೋದೇನು, PFI ಬಹಳ ಅಕ್ರಮ ಚಟುವಟಿಕೆಗಳನ್ನು ಎಸಗಿದೆ ಅನ್ನುವಂಥ ಆರೋಪ ಏನಿತ್ತು ಅದಕ್ಕೆ ಒಂದಿಷ್ಟು ಪೂರಕ ದಾಖಲೆಗಳು ಮತ್ತು ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋದಕ್ಕೀಗ ದಾಖಲೆಗಳು NIA ದಾಳಿಯಲ್ಲಿ ಲಭ್ಯವಾಗ್ತಿರೋದು. ಅದರ ಜೊತೆಗೆ ಲಕ್ಷಗಟ್ಟಲೆ, 20 ಲಕ್ಷ 40 ಲಕ್ಷ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದುಡ್ಡು ಕೂಡ ಸಿಕ್ಕಿದೆ. ಆ ಡೀಟೇಲ್ಸನ್ನು ಕೂಡ ನಾವು ನೋಡಬಹುದು, ಎಲ್ಲೆಲ್ಲಿ ಹಣ ಎಷ್ಟೆಷ್ಟು ಲಭ್ಯವಾಗಿದೆ ಅನ್ನೋದನ್ನು. ಸೊ ಒಟ್ಟಾರೆಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ವಿಚಾರದಲ್ಲಿ ಯಶಸ್ವಿಯಾಗಿದೆ. PFI ಒಂದು ಅಕ್ರಮ ಸಂಘಟನೆ, ವಿದೇಶಿ ದುಷ್ಟಶಕ್ತಿಗಳ ಕೃಪಾಪೋಷಿತ ಸಂಘಟನೆ ಅನ್ನೋದನ್ನು ಬಿಂಬಿಸುವಲ್ಲಿ ಮತ್ತು ಅದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ ಈ ದಾಳಿಯ ಮೂಲಕ. ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅದು ನೆಕ್ಸ್ಟ್ ಕಾನೂನಾತ್ಮಕವಾಗಿ. ಸೊ ಈ ಮೂಲಕ ಈ ಸಂಘಟನೆಯನ್ನು ಬ್ಯಾನ್ ಮಾಡೋದಕ್ಕೆ ಈಗ ಏನು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅದಕ್ಕೆ ಬೇಕಾದಂತಹ ತಯಾರಿ ಅತ್ಯಂತ ಯಶಸ್ವಿಯಾಗಿ ನಡೆದಂತೆ ಕಾಣಿಸ್ತಾ ಇದೆ. ಕಾದು ನೋಡಬೇಕು ಇದರ ಮುಂದಿನ ಪರಿಣಾಮ ಯಾವ ರೀತಿ ಇರಲಿದೆ, ಎಷ್ಟು ದೊಡ್ಡ ಮಟ್ಟದ ಆಪರೇಷನ್ ನಡೆಯಲಿದೆ ಅನ್ನೋದನ್ನು. ವೀಕ್ಷಕರೇ, ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಮಿಸ್ ಮಾಡಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.